ನಮಸ್ಕಾರ ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಕುಂಬಳಕಾಯಿ ಸಂಡಿಗೆ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ನಿಮ್ಗೆ ಅರಳ್ ಸಂಡಿಗೆ ಮಾಡೋದನ್ನು ತೋರಿಸಿದೀನಿ. ಅರಳ್ ಸಂಡಿಗೆಗೂ ಕುಂಬಳಕಾಯಿ ಹಾಕ್ತಿವಿ ನಾವು, ಆದ್ರೆ ಅಲ್ಲಿ ನಾವು ಅರಳನ್ನ ನೆನೆಸ್ಬಿಟ್ಟು ನಂತರ ಕುಂಬಳಕಾಯಿ ಹಾಕ್ತಿವಿ. ಆದ್ರೆ ಇಲ್ಲಿ ಏನಂದ್ರೆ ಕುಂಬಳಕಾಯಿನ ತುರಿದು ಬಿಟ್ಟು ಅದಕ್ಕೆ ಅರಳನ್ ಹಾಕಿ ಕಲಸಿ ಸಂಡಿಗೆನ ಮಾಡ್ತೀವಿ. ಬೇಕಾಗುವ ಪದಾರ್ಥಗಳು: ಕುಂಬಳಕಾಯಿ, ಅರಳು. ಅರಳಿನ ಪ್ರಮಾಣ ಕುಂಬಳಕಾಯಿಯ ನೀರಿನ ಮೇಲೆ ಅವಲಂಬಿಸಿರುತ್ತೆ. ಲಿಂಬೆಹಣ್ಣು ಅರ್ಧ ಹೋಳು ನೋಡ್ಕೊಂಡು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಇಲ್ಲಿ 1/4 teaspoon ಇಟ್ಕೊಂಡಿದ್ದೀನಿ. ಜೀರಿಗೆ 1 teaspoon, ಹಸಿಮೆಣಸಿನಕಾಯಿ 8. ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈ ಕುಂಬಳಕಾಯಿ ಸಂಡಿಗೆಗೆ ಉಪ್ಪು ಹುಳಿ ಖಾರ ಜಾಸ್ತಿಯಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಂಡಿಗೆ ಇಡೋ ವರಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಹೀಗೆ ಸವರಿ. ಕುಂಬಳಕಾಯಿನ ತುರಿದಿಟ್ಕೊಳ್ಳಿ. ತುರಿದ ಕುಂಬಳಕಾಯಿನ ಒಂದು ದೊಡ್ಡ ಬಟ್ಲಿಗೆ ಹಾಕೊಳ್ಳಿ. ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳಿ ಅಥವಾ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ಳಿ. ರುಬ್ಬಿದ ಹಸಿಮೆಣಸಿನಕಾಯಿನ ಕುಂಬಳಕಾಯಿ ಬಟ್ಲಿಗೆ ಹಾಕಿ ಹಾಗೆ ಉಪ್ಪು ಜೀರಿಗೆ ಹಾಕಿ ಅರಳು ಹಾಕೋಣ. ಅರಳನ್ನು ನೋಡ್ಕೊಳ್ತಾ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕಲಸ್ಕೋಬೇಕು. ಅರಳನ್ನು ನೋಡ್ಕೊಳ್ತಾ ಹಾಕ್ಕೊಳ್ಳಿ. ನಿಮಗಿದು ಅಂಬೋಡೆ ಮಾಡ್ತಿರಲ್ಲ ಆ ಥರ ಹಿಟ್ಟು ಇದ್ದರೆ ನಿಮಗೆ ಮಾಡಲಿಕ್ಕೆ ಸರಿ ಹೋಗುತ್ತೆ. ಲಿಂಬೆಹಣ್ಣಿನ ಹಿಂಡೋಣ. ನಿಮಗೆ ಕೈಲಿ ಕಲಸ್ಲಿಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಆಗುತ್ತೆ ಅಂದರೆ ನೀವು ಚಮಚದಲ್ಲೇ ಇದನ್ನ ಕಲಸ್ಕೋಬೋದು. ಕುಂಬಳಕಾಯಿ ಅರಳನ್ನು ಈಗ ನಾನು ಚೆನ್ನಾಗಿ ಕಲಸಿದ್ದೀನಿ. ಕಲಸಿದ್ಮೇಲೆ ನೋಡಿ, ನಿಮಗಿದು ಹೀಗೆ ಉಂಡೆ ಕಟ್ಟಿದ್ರೆ ನೋಡಿ ಈ ಹದದಲ್ಲಿ ಇರಬೇಕು. ನಿಮಗೆ ಇದನ್ನು ಅಂಬೋಡೆ ಮಾಡೋ ಥರನೇ ನೀವು ಇದನ್ನು ಹೀಗೆ ಒತ್ತಿಬಿಟ್ಟು ಒಂದೊಂದಾಗಿ ಮೊರದ ಮೇಲೆ ಇಟ್ಟ ಬನ್ನಿ. ತೀರ ದಪ್ಪ ಮಾಡಬೇಡಿ, ಒಣಗೋದು ಹೆಚ್ಚು ಸಮಯ ತಗೊಳ್ಳುತ್ತೆ. ಹಾಗೆ ಕರಿಬೇಕಾದರೂ ಕೂಡ ನಿಮಗೆ ಸ್ವಲ್ಪ ಒಳಗೆಲ್ಲ ಬೇಯೋದಿಲ್ಲ. ಈಗ ನಾನು ಕೊನೆಯ ಸಂಡಿಗೆನ ಮಾಡ್ತಾ ಇದ್ದೀನಿ. ಎಲ್ಲ ಸಂಡಿಗಳನ್ನ ಮಾಡಿ ಆದಮೇಲೆ ಇದನ್ನ ಬಿಸಿಲಿಗಿಡಿ. ನಿಮಗೆ ಒಳ್ಳೆ ಬಿಸಿಲಿದ್ರೆ ಅದರಲ್ಲಿ ಒಣಗಿದ್ರೆ ಸಂಡಿಗೆಗಳು ಯಾವಾಗಲೂ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರುತ್ತೆ. ಸಂಡಿಗೆಗಳೆಲ್ಲ ಚೆನ್ನಾಗಿ ಒಣಗಿದೆ. ಇದನ್ನು ನಾನು 2 ದಿನದ ಬಿಸಿಲಿಗೆ ಹಾಕಿದ್ದೆ. ಈ ರೀತಿ ಕುಂಬಳಕಾಯಿ ಸಂಡಿಗೆನ ಕರಿಯುವ ಪದ್ಧತಿ ಇಲ್ಲ, ಇದನ್ನು ಹುರಿತಾರೆ. ಅದಕ್ಕೆ ಒಂದು ಬಾಣಲೆಗೆ 1/2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರಿಬೇಕು. ಮೊದಲು 1/2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದರದ 1 teaspoon ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಾಗುವ ಹಾಗೆ ಹುರಿಯೋಣ. ಈಗ ಚೆನ್ನಾಗಿ ಕೆಂಪಾಗುವ ಹಾಗೆ ಹುರಿದಿದ್ದೀನಿ. ಈಗ ಇದನ್ನು ತೆಕ್ಕೊಳ್ಳೋಣ. ಇದನ್ನು ಕರಿದ್ರೂ ಆಗತ್ತೆ, ಆದರೆ ಕರಿಯೋ ಪದ್ಧತಿ ಇಲ್ಲ ಅಕ್ಷಣೆಯ. ಇದೇ ಥರ ನೀವು ಉಳಿದ ಸಂಡಿಗಳನ್ನು ಯಾವಾಗ ಬೇಕೋ ಅವಾಗ ಕರೆದು ತೆಕ್ಕೊಳ್ಳಿ. ಈ ಕುಂಬಳಕಾಯಿ ಸಂಡಿಗೆನ ಹುರಿಯುವಂತ ಪದ್ಧತಿ ಇದೆ. ಇದನ್ನ ಕರಿಬಾರ್ದು ಅಂತಲ್ಲ, ಕರೆದ್ರೂ ಕೂಡ ಇದು ಚೆನ್ನಾಗೇ ಇರುತ್ತೆ. ಈ ಕುಂಬಳಕಾಯಿ ಸಂಡಿಗೆನ ಅನ್ನಕ್ಕೆ ಕಲಸ್ಕೊಂಡು ಕೊಬ್ಬರಿ ಎಣ್ಣೆ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಕುಂಬಳಕಾಯಿ ಸಂಡಿಗೆ ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಂಡಿಗೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಳಿಸಿ.